Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ಪಾಠ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಗದ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳಿಯೋಣ. ಮೊದಲು ಕೃತಿಕಾರರ ಪರಿಚಯ. ಹೆಸರು ಡಾಕ್ಟರ್ ನಾಬರ್ಟ್ ಡಿಸೋಜಾ. ಜನನ 1937 ಜೂನ್ 6 ಜನಿಸಿದರು. ಪೋಷಕರು ಇವರ ತಂದೆ ಎಫ್ ಪಿ ಡಿಸೋಜಾ, ತಾಯಿ ರೂಪಿನಾ ಡಿಸೋಜಾ. ಇವರ ಕಾದಂಬರಿಗಳು, ಇವರು 37 ಕಾದಂಬರಿಗಳನ್ನು ಬರೆದಿದ್ದಾರೆ. ಪ್ರಮುಖ ಕಾದಂಬರಿಗಳು ಕಾಡಿನ ಬೆಂಕಿ ಮತ್ತು ದ್ವೀಪ. ಚಲನಚಿತ್ರಗಳಾಗಿ ಪರಿವರ್ತಿತಗೊಂಡಿವೆ. ಈ ಚಲನಚಿತ್ರಗಳಿಗೆ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದಿವೆ. ಪ್ರಶಸ್ತಿಗಳು 2011 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿಗಳು ದೊರೆತಿವೆ. ಜನವರಿ 2014 ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಗದ್ಯದಲ್ಲಿ ಬರುವಂತಹ ಪದಗಳ ಅರ್ಥ ಹಾಡ್ಗತೆ ಅಂದರೆ ಹಾಡು ಸೇರಿರುವ ಕತೆ. ತರಾವರಿ ವಿಧ ವಿಧವಾದ. ಭೀತಿ ಭಯ ಹೆದರಿಕೆ. ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ. ಅಂಗಳ ಅಂಗಣ ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಭಾಗ. ಸಾಂತ್ವನ ಇದರ ಅರ್ಥ ಸಮಾಧಾನ ಸಂತೈಸುವಿಕೆಯ ನುಡಿ. ಆಶ್ರಯ ಇದರ ಅರ್ಥ ಆಸರೆ ಸಹಾಯ ಅಥವಾ ರಕ್ಷಣೆ. ಮದ್ದು ಇದರ ಅರ್ಥ ಔಷಧ. ಪಲಾಯನ ಪಠಿಸು ಇದರ ಅರ್ಥ ಓಡಿ ಹೋಗು. ನಂತರ ಮಾಗು ಇದರ ಅರ್ಥ ಒಣಗು ಅಥವಾ ವಾಸಿಯಾಗು. ಸಂಭ್ರಮ ಇದರ ಅರ್ಥ ಉತ್ಸಾಹ ಸಡಗರ ಸಂತೋಷ. ಬಿಡೆ ಇದರ ಅರ್ಥ ಬಿಡುವುದಿಲ್ಲ. ನಂತರ ಯಾವತ್ತಾರ ಇದರ ಅರ್ಥ ಯಾವತ್ತಾದರೂ ಅಥವಾ ಇನ್ನೊಂದು ದಿನ ಅಂತ ಅರ್ಥ ಆಗುತ್ತೆ. ನಂತರ ಪಠ್ಯಪುಸ್ತಕದಲ್ಲಿರುವ ಅಭ್ಯಾಸವನ್ನು ನೋಡೋಣ. ಅ ಮುಖ್ಯ ಪ್ರಶ್ನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ 6 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಕೇಳಬೇಕೆಂದು ಕೇಳಿದನು. ನಂತರ 2ನೆಯದು ಯುವಕ ಮನೆಯ ಮುಂದೆ ಏನು ಮಾಡಿದನು. ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು. 3ನೆಯ ಪ್ರಶ್ನೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. 4ನೆಯ ಪ್ರಶ್ನೆ ಹುಲಿ ಸೋತು ಏನು ಮಾಡಿತು. ಉತ್ತರ ಹುಲಿ ಸೋತು ಪಲಾಯನ ಮಾಡಿತು. 5ನೆಯ ಪ್ರಶ್ನೆ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ನಂತರ 6ನೆಯ ಪ್ರಶ್ನೆ ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ನಂತರ ಪಠ್ಯಪುಸ್ತಕದಲ್ಲಿ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಉತ್ತರ ಊರ ಹೊರಗೆ ಹಳ್ಳ ಹರಿದು ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಲಭ್ಯಗಳನ್ನು ಒದಗಿಸಿದೆ. ಹಳ್ಳವು ಊರಿಗೆ ಒಂದು ಸೊಬಗನ್ನು ತಂದುಕೊಟ್ಟಿದೆ.
ಎರಡನೆಯ ಪ್ರಶ್ನೆ, ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಉತ್ತರ, ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿನ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಅಲ್ಲಿನ ಪ್ರದೇಶ ತುಂಬ ಚೆನ್ನಾಗಿದೆ ಎಂದು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಮತ್ತು ಮನೆಯ ಮುಂದೆ ಒಂದು ತೋಟವನ್ನು ಮಾಡಿದ. ಮೂರನೆಯ ಪ್ರಶ್ನೆ, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ, ಹುಲಿ ಯುವಕನಿಗೆ, ಏ ಯುವಕ, ಈ ಜಿಂಕೆ ನನ್ನ ಆಹಾರ, ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ, ಜಿಂಕೆಯನ್ನು ಬಿಟ್ಟುಕೊಡು ಎಂದು ಹೇಳಿತು. ಅದಕ್ಕೆ ಯುವಕ, ನೋಡು, ಇದು ಅರಣ್ಯದ ಜಿಂಕೆಯಲ್ಲಿ ಯಾರೋ ಸಾಕಿದ ಪ್ರಾಣಿ, ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ, ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ಅಧಿಕಾರವಿದೆ, ಆದರೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ, ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದನು. ನಾಲ್ಕನೆಯ ಪ್ರಶ್ನೆ, ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಉತ್ತರ, ಜಿಂಕೆಯನ್ನು ನೋಡಿದ ಯುವತಿ ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ, ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ, ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಈ ರೀತಿಯಲ್ಲಿ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಐದನೆಯ ಪ್ರಶ್ನೆ, ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು? ಉತ್ತರ, ಯುವಕ ಚುಕ್ಕಿಯನ್ನು ಹುಲಿಯಿಂದ ರಕ್ಷಿಸಿದ ಕಥೆಯನ್ನು ಹೇಳಿದನು ಮತ್ತು ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ. ನಂತರ ಚುಕ್ಕಿ ಮದ್ದು ಮಾಡಿ ಉಪಚರಿಸಿದ ರೀತಿಯನ್ನು ಹೇಳಿದನು. ನಂತರ ಪಠ್ಯಪುಸ್ತಕದಲ್ಲಿ ಈ ಮುಖ್ಯ ಪ್ರಶ್ನೆ, ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಇಲ್ಲಿ ನಾಲ್ಕು ಪ್ರಶ್ನೆಗಳಿವೆ, ಇದಕ್ಕೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಯಾವುದಾದರೊಂದು ಹಾಡ್ಗತೆ ಹೇಳು. ಉತ್ತರ, ಈ ವಾಕ್ಯವನ್ನು ಹುಡುಗ ಪುಟ್ಟಜ್ಜಿಗೆ ಹೇಳಿದನು. ಎರಡನೆಯ ಪ್ರಶ್ನೆ, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಉತ್ತರ, ಈ ವಾಕ್ಯವನ್ನು ಹುಲಿ ಯುವಕನಿಗೆ ಹೇಳಿತು. ಮೂರನೆಯ ಪ್ರಶ್ನೆ, ಇದು ನಾವು ಸಾಕಿಕೊಂಡ ಜಿಂಕೆ. ಉತ್ತರ, ಈ ವಾಕ್ಯವನ್ನು ಯುವತಿ ಯುವಕನಿಗೆ ಹೇಳಿದಳು. ನಾಲ್ಕನೆಯ ಪ್ರಶ್ನೆ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ವಾಕ್ಯವನ್ನು ಯುವತಿ ಯುವಕನಿಗೆ ಹೇಳಿದಳು. ಪಠ್ಯಪುಸ್ತಕದಲ್ಲಿ ಈ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಮೊದಲ ಪ್ರಶ್ನೆ, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಉತ್ತರ, ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆ. ಪ್ರಶ್ನೆ ಎರಡು, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಉತ್ತರ, ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ. ನಂತರ ಉ, ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಉತ್ತರ, ಹುಡುಗ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಅಜ್ಜಿ, ಬಾ ಮಗ, ಹೇಳ್ತೀನಿ, ಒಳ್ಳೆಯದೊಂದು ಕತೆಯ. ಹುಡುಗ, ಕಂಬಕ್ಕೆ ಒರಗಿ ಕತೆ ಕೇಳಲು ಸನ್ನದ್ಧನಾಗಿ ಕುಳಿತುಕೊಳ್ಳುವನು. ಅಜ್ಜಿ, ಯಾವ ಕತೆ ಹೇಳಲಿ? ಹುಡುಗ, ಯಾವುದಾದರೂ ಒಂದು ಹಾಡ್ಗತೆ ಹೇಳು. ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು. ಪ್ರಶ್ನೆ ಎರಡು, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ, ಯುವಕ ಯುವತಿ ಎದುರು ಬದುರಾದಾಗ, ಯುವತಿ, ಇದು ನಾವು ಸಾಕಿಕೊಂಡ ಜಿಂಕೆ, ಚುಕ್ಕೆಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ, ಹುಲಿ ಅಟ್ಟಿಸಿಕೊಂಡು ಹೋದಾಗ ಅದರ ಕತೆ ಮುಗಿಯಿತು ಎಂದುಕೊಂಡಿದ್ದೆವು, ಆದರೆ ನನಗೆ ನಂಬಿಕೆ ಇತ್ತು, ಇಂದು ಇದು ನನಗೆ ಸಿಕ್ಕಿದೆ. ಯುವಕ,
ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂದಿತು. ತುಂಬಾ ಗಾಬರಿಯಾಗಿತ್ತು. ನಂತರ ಹಿಂದೆಯೇ ಹುಲಿ ಬಂದಿತು. ಹುಲಿ ಹೋರಾಟದಲ್ಲಿ ಸೋತು ಪಲಾಯನ ಮಾಡಿತು. ಅಂದಿನಿಂದ ಇದನ್ನು ನಾನೇ ಸಾಕಿದ್ದೇನೆ. ಯುವತಿ, ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ. ಇದನ್ನು ಬಿಟ್ಟು ನಾನಿರಲಾರೆ. ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯುವಕ, ನಾನೂ ಸಹ ಅದನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಯಿಂದ ಕಾಪಾಡಿದ್ದೇನೆ. ಈಗ ಅದನ್ನು ನಿನಗೆ ಕೊಡಲಾರೆ. ಯುವತಿ, ಹಾಗಾದರೆ ನಾನೂ ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ನಂತರ ಪಠ್ಯಪುಸ್ತಕದಲ್ಲಿ ಊ ಮುಖ್ಯ ಪ್ರಶ್ನೆ, ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಮೊದಲ ಪದ ಪೊರೆ. ಪೊರೆಯ ಅರ್ಥ ರಕ್ಷಿಸು ಅಥವಾ ಪೋಷಿಸು ಅಂತ ಅರ್ಥ ಆಗುತ್ತೆ. ಎರಡನೆಯ ಪದ ಪ್ರಾಣಿಗಿಂಡಿ. ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡ ಕಿಂಡಿ. ಮೂರನೆಯ ಪದ ಭಯ ಅಂದರೆ ಹೆದರಿಕೆ, ಭೀತಿ. ನಾಲ್ಕನೆಯ ಪದ ತೊಗಟೆ, ಮರದ ಸಿಪ್ಪೆ. ಐದನೆಯ ಪದ ಮದ್ದು, ಇದರ ಅರ್ಥ ಔಷಧ. ಆರನೆಯ ಪದ ಯಾವತ್ತಾರ, ಇದರ ಅರ್ಥ ಯಾವತ್ತಾದರೂ ಅಥವಾ ಇನ್ನೊಂದು ದಿನ. ಪಠ್ಯಪುಸ್ತಕದಲ್ಲಿ ಊ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದೆ. ಮೊದಲನೆಯದು ಪುಟ್ಟಜ್ಜಿ ಕತೆ, ನಂತರ ಕಾಡು, ಹುಲಿ, ಚಿರತೆ, ಕಾಡುಕೋಣ, ಚುಕ್ಕಿ, ಜಿಂಕೆ, ಮದ್ದು, ಸೊಪ್ಪು ಸದೆ, ಬೇರು, ತೊಗಟೆ, ಹಳ್ಳದ ದಂಡೆ, ಊರು ಬೆಳೆಯಿತು, ನಂತರ ಜಗಳ, ಹುಲಿಗೂ ಯುವಕನಿಗೂ. ನಂತರ ಪಠ್ಯಪುಸ್ತಕದಲ್ಲಿ ಭಾಷಾಭ್ಯಾಸವನ್ನು ನೋಡೋಣ. ಅ ಮುಖ್ಯ ಪ್ರಶ್ನೆ, ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಇಲ್ಲಿ ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಪ್ರತ್ಯೇಕವಾಗಿ ಮಾಡಿಬಿಟ್ಟು ಪಟ್ಟಿ ಮಾಡಬೇಕಾಗಿದೆ. ಹಾಗಾದರೆ ಉತ್ತರವನ್ನು ನೋಡೋಣ. ಇಲ್ಲಿ ಒಂದು ಭಾಗದಲ್ಲಿ ನಾನು ಸಾಕು ಪ್ರಾಣಿಗಳನ್ನು ಬರೆದಿದ್ದೀನಿ. ಸಾಕು ಪ್ರಾಣಿಗಳು ಕತ್ತೆ, ಎಮ್ಮೆ, ಆಡು, ಮೇಕೆ, ನಾಯಿ, ಬೆಕ್ಕು, ಎತ್ತು, ಕೋಳಿ. ಈ ಭಾಗದಲ್ಲಿ ನಾನು ಕಾಡು ಪ್ರಾಣಿಗಳನ್ನು ಪಟ್ಟಿ ಮಾಡಿದ್ದೀನಿ. ಹುಲಿ, ಹಂದಿ, ಕರಡಿ, ಜಿಂಕೆ, ಕಾಡುಕೋಣ, ಜಿರಾಫೆ, ಮಂಗ, ಸಿಂಹ, ಗೇಂಡಾಮೃಗ, ಚಿರತೆ, ಆನೆ, ಸಾರಂಗ. ನಂತರ ಆ ಮುಖ್ಯ ಪ್ರಶ್ನೆ, ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಅಕಾರಾದಿಯಾಗಿ ಬರೆಯಿರಿ. ಅಂದರೆ ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳ ಹೆಸರುಗಳನ್ನು ಕೊಟ್ಟಿದ್ದಾರಲ್ವ, ಅವುಗಳನ್ನು ಅವು ಅಕ್ಷರಗಳ ಅಕಾರಾದಿಯಾಗಿ ಬರೀಬೇಕು. ಹಾಗಾದರೆ ನೋಡೋಣ. ವರ್ಣಮಾಲೆಗಳಲ್ಲಿ ಮೊದಲ ಅಕ್ಷರಗಳು ಯಾವುದು ಬರ್ತವಲ್ವ, ಅವುಗಳ ಅಕಾರಾದಿಯಾಗಿ ಇಲ್ಲಿ ನಾನು ಪ್ರಾಣಿಗಳ ಹೆಸರುಗಳನ್ನು ಬರೆದಿದ್ದೀನಿ. ಮೊದಲನೆಯದಾಗಿ ಆಡು, ಆನೆ, ಎತ್ತು, ಎಮ್ಮೆ, ಕತ್ತೆ, ಕರಡಿ, ಕಾಡುಕೋಣ, ಕೋಳಿ, ಗೆಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಾರಂಗ, ಹುಲಿ, ಹಂದಿ. ನಂತರ ಪಠ್ಯಪುಸ್ತಕದಲ್ಲಿ ಈ ಮುಖ್ಯ ಪ್ರಶ್ನೆ, ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ. ನೋಡಿ, ಇಲ್ಲಿ ನಾಲ್ಕು ಗುಂಪುಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಗುಂಪಿನಲ್ಲಿಯೂ ಸಹ ಒಂದು ಈ ಗುಂಪಿಗೆ ಸೇರದ ಪದ ಇದೆ. ಆ ಪದ ಯಾವುದು ಅಂತಂದು ನಾವು ಹೇಳಬೇಕು. ಗುಂಪು ಒಂದು, ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪದ ಗುಂಪಿಗೆ ಸೇರುವುದಿಲ್ಲ. ಆ ಪದ ಯಾವುದು ಎಂದು ನೋಡೋಣ. ಇಲ್ಲಿ ಹಸು, ಎಮ್ಮೆ, ಕರಡಿ, ಹಂದಿ ಎಂಬ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪದ ಮಾತ್ರ ಗುಂಪಿಗೆ ಸೇರುವುದಿಲ್ಲ. ಹಾಗಾದರೆ ಗುಂಪಿಗೆ ಸೇರದ ಪದ ಯಾವುದು? ಹಸು, ಎಮ್ಮೆ, ಹಂದಿ ಇವು ಸಾಕು ಪ್ರಾಣಿಗಳು. ಆದರೆ ಕರಡಿ ಮಾತ್ರ ಇಲ್ಲಿ ಕಾಡು ಪ್ರಾಣಿಯಾಗಿದೆ. ಹಾಗಾಗಿ ಕರಡಿ ಗುಂಪಿಗೆ ಸೇರದ ಪದ. ನಂತರ ಎರಡನೇ ಗುಂಪು
ಇಲ್ಲಿ ನಾಲ್ಕು ಪದಗಳನ್ನು ನೀಡಿದ್ದಾರೆ. ನಾನು, ನೀನು, ಅವನು, ರಮ್ಯ. ಇಲ್ಲಿ ನಾನು, ನೀನು, ಅವನು ಎಂಬುದು ಸರ್ವನಾಮಗಳು, ರಮ್ಯ ಎಂಬುದು ನಾಮಪದ. ಹಾಗಾಗಿ ಗುಂಪಿಗೆ ಸೇರದ ಪದ ಎಂದರೆ ರಮ್ಯ. ಗುಂಪು ಮೂರು, ಇಲ್ಲೂ ಸಹ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ. ಯುವಕ, ಯುವತಿ, ಮುದುಕ ಮತ್ತು ಹುಡುಗ. ಈ ಗುಂಪಿನಲ್ಲಿ ಯುವಕ, ಮುದುಕ, ಹುಡುಗ ಈ ಮೂರೂ ಸಹ ಪುಲ್ಲಿಂಗಕ್ಕೆ ಸೇರುತ್ತದೆ. ಯುವತಿ ಮಾತ್ರ ಸ್ತ್ರೀಲಿಂಗ, ಹಾಗಾಗಿ ಯುವತಿ ಗುಂಪಿಗೆ ಸೇರದ ಪದ. ಗುಂಪು ನಾಲ್ಕು, ಇಲ್ಲೂ ಸಹ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ. ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಇಲ್ಲಿ ಕತೆ, ಕವನ, ಕಾದಂಬರಿ ಎಂಬುದು ಸಾಹಿತ್ಯಕ್ಕೆ ಸೇರಿದ ಪದಗಳು. ಇಲ್ಲಿ ಪೆನ್ಸಿಲು ಎಂಬುದು ಬರವಣಿಗೆಗೆ ಬಳಸುವ ವಸ್ತು, ಹಾಗಾಗಿ ಪೆನ್ಸಿಲು ಎಂಬುದು ಗುಂಪಿಗೆ ಸೇರದ ಪದ. ನಂತರ ಪಠ್ಯಪುಸ್ತಕದಲ್ಲಿ ಈ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ನೋಡಿ, ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಈ ಕಥೆಗೆ ಕೆಲವು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಈ ಬಿಟ್ಟ ಸ್ಥಳಗಳಿಗೆ ಸೂಕ್ತ ಪದಗಳನ್ನು ಇಲ್ಲಿ ಬ್ರಾಕೆಟಲ್ಲಿ ನೀಡಿದ್ದಾರೆ. ಇದರಲ್ಲಿ ಸೂಕ್ತ ಪದ ಯಾವುದು ಬರುತ್ತೋ ಅದನ್ನು ನಾವಿಲ್ಲಿ ಆರಿಸಿಬಿಟ್ಟು ಈ ಸ್ಥಳವನ್ನು ತುಂಬಬೇಕು. ಹಾಗಾದರೆ ನೋಡೋಣ. ಒಂದು ಕಾಗೆ ಡ್ಯಾಶ್ ಬಂದು ಅಂತ ಇದೆ. ಒಂದು ಕಾಗೆ ಹಾರಿ ಬಂದು, ಹಾರಿ ಬಂದು. ಒಂದು ಡ್ಯಾಶ್ ಮೇಲೆ ಕುಳಿತುಕೊಂಡು ಅಂತ ಇದೆ. ಇಲ್ಲಿ ಮರದ ಮೇಲೆ, ಮರದ ಮೇಲೆ ಕುಳಿತುಕೊಂಡು ಡ್ಯಾಶ್ ತಿನ್ನತೊಡಗಿತು ರೊಟ್ಟಿಯನ್ನು. ರೊಟ್ಟಿಯನ್ನು ತಿನ್ನತೊಡಗಿತು. ಮೋಸಗಾರ ನರಿ ಡ್ಯಾಶ್ ಯನ್ನು ಕಂಡು ಅಂತ ಇದೆ. ಇಲ್ಲಿ ರೊಟ್ಟಿಯನ್ನು, ನರಿ ರೊಟ್ಟಿಯನ್ನು ಕಂಡು ಡ್ಯಾಶ್ ತಿನ್ನಬೇಕೆಂದು ಅಂತ ಇದೆ. ಇಲ್ಲಿ ರೊಟ್ಟಿಯನ್ನು. ರೊಟ್ಟಿಯನ್ನು ತಿನ್ನಬೇಕೆಂದು ಡ್ಯಾಶ್ ಕೆಳಗೆ, ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ ನೀನು ಡ್ಯಾಶ್ ಹಾಡುತ್ತೀಯೇ ಚಂದ, ಚಂದ ಹಾಡುತ್ತೀಯೇ. ನಿನ್ನ ಡ್ಯಾಶ್ ತುಂಬ ಚಂದ ಹಾಡು, ನಿನ್ನ ಹಾಡು ತುಂಬ ಚಂದ. ನಿನ್ನ ಹಾಡನ್ನು ಡ್ಯಾಶ್ ಆಸೆ, ನಿನ್ನ ಹಾಡನ್ನು ಕೇಳುವ, ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಡ್ಯಾಶ್ ಎಂದು ಹಾಡತೊಡಗಿತು. ಕ ಎಂದು ಹಾಡತೊಡಗಿತು. ಆಗ ಅದರ ಡ್ಯಾಶ್ ರೊಟ್ಟಿ ಬಾಯಿಯಿಂದ, ಬಾಯಿಯಿಂದ ರೊಟ್ಟಿ ಕೆಳಗೆ ಡ್ಯಾಶ್ ಬಿದ್ದಿತು. ಬಿದ್ದ ಡ್ಯಾಶ್ ಯನ್ನು ರೊಟ್ಟಿಯನ್ನು, ರೊಟ್ಟಿ, ರೊಟ್ಟಿಯನ್ನು ನರಿ ಕಚ್ಚಿ ಡ್ಯಾಶ್ ಹೋಯಿತು, ಓಡಿ, ಓಡಿ ಹೋಯಿತು. ಇನ್ನೊಮ್ಮೆ ನೋಡೋಣ. ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ ನೀನು ಚಂದ ಹಾಡುತ್ತೀಯೇ, ನಿನ್ನ ಹಾಡು ತುಂಬ ಚಂದ,
ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕ ಕ ಕ ಎಂದು ಹಾಡತೊಡಗಿತು. ಆಗ ಅದರ ಬಾಯಿಯಿಂದ ರೊಟ್ಟಿ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಹೀಗೆ ನಾವು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿದ್ದೀವಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಗದ್ಯದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.